ಕೆಲವು ದಿನಗಳ ಹಿಂದೆಯಷ್ಟೇ ಬಾರ್ಸಿಲೋನಾವನ್ನು ತೊರೆದು ಪ್ಯಾರಿಸ್ನ ಸೇಂಟ್ ಜರ್ಮೈನ್ ತಂಡಕ್ಕೆ ಖ್ಯಾತ ಫುಟ್ಬಾಲ್ ತಾರೆ ಲಿಯೋನೆಲ್ ಮೆಸ್ಸಿ ಸೇರ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಬಾರ್ಸಿಲೋನಾ ತಂಡದೊಂದಿಗೆ ತನ್ನ 21 ವರ್ಷಗಳ ಒಡನಾಟಕ್ಕೆ ಅಂತ್ಯ ಹಾಡ್ತಿದ್ದೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮೆಸ್ಸಿ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಈ ಸಂದರ್ಭದಲ್ಲಿ ಕಣ್ಣೀರನ್ನ ಒರೆಸ್ಕೊಳ್ಳೋದಕ್ಕೆ ಒಂದು ಟಿಶ್ಯೂ ಪೇಪರ್ನ ಯೂಸ್ ಮಾಡಿದ್ರು ಮೆಸ್ಸಿ. ಈ ಟಿಶ್ಯೂ ಪೇಪರ್ 7.43 ಕೋಟಿ ಅಂದ್ರೆ 1 ಮಿಲಿಯನ್ ರೂಪಾಯಿಗೆ ಹರಾಜು ಹಾಕಲಾಗಿದೆ. ಮೆಸ್ಸಿ ಬಾರ್ಸಿಲೋನಾ ತಂಡಕ್ಕೆ ವಿದಾಯ ಹೇಳೋ ಸಂದರ್ಭದಲ್ಲಿ 21 ವರ್ಷಗಳ ಒಡನಾಟವನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕಿದ್ರು. ಆಗ ಅವರೊಂದಿಗಿದ್ದ ತನ್ನ ಪತ್ನಿ ಆಂಟೋನೆಲಾ ರುಕುಜೋ ಅವರು ಟಿಶ್ಯೂ ಪೇಪರ್ ಅನ್ನ ಕೊಟ್ರು. ಆ ಟಿಶ್ಯೂ ಪೇಪರ್ ನಲ್ಲಿ ಮೆಸ್ಸಿ ಕಣ್ಣೀರು ಒರೆಸ್ಕೊಂಡಿದ್ರು. ಕಣ್ಣೀರು ಒರೆಸ್ಕೊಂಡು ಆ ಟಿಶ್ಯೂನ ಅಲ್ಲೇ ಕೆಳಗೆ ಹಾಕಿದ್ರು. ಸುದ್ದಿಗೋಷ್ಠಿಯಾದ್ಮೇಲೆ ಆ ಟಿಶ್ಯೂ ಪೇಪರ್ ಅನ್ನ ವ್ಯಕ್ತಿಯೊಬ್ರು ಎತ್ಕೊಂಡು ಈಗ ಇ ಕಾಮರ್ಸ್ ವೆಬ್ಸೈಟ್ ಒಂದರಲ್ಲಿ ಸುಮಾರು 7.43 ಕೋಟಿಗೆ ಹರಾಜಿಗಿಟ್ಟಿದ್ದಾರೆ. ಹರಾಜಿಗಿಟ್ಟ ವ್ಯಕ್ತಿ ಈ ಟಿಶ್ಯೂನಲ್ಲಿ ಮೆಸ್ಸಿ ಅವರ ಜೆನೆಟಿಕ್ ಡಿಎನ್ಎ ಇದೆ. ಮೆಸ್ಸಿ ಅವರ ಕ್ಲೋನ್ ಸಿದ್ಧಪಡಿಸೋದಕ್ಕೆ ಇದು ಉಪಯೋಗವಾಗಬಹುದು ಅಂತ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಈ ಟಿಶ್ಯೂವನ್ನ ಯಾರು ಖರೀದಿ ಮಾಡ್ತಾರೋ ಅನ್ನೋ ಕುತೂಹಲ ಇದೀಗ ಮನೆ ಮಾಡಿದೆ. ಇನ್ ಕೆಲವು ಈ ವಿಚಾರದ ಬಗ್ಗೆ ಹಾಸ್ಯವನ್ನು ಕೂಡ ಮಾಡ್ತಿದ್ದಾರೆ.